So last class we were speaking about working principle of combustion engine. So can anyone explain how it works? ಕ್ಲಾಸಿಗೆ ಲೇಟ್ ಆಗಿ ಬಂದ್ರು, ಒಳಗಡೆ ಬರೋಕೆ ಪರ್ಮಿಷನ್ ಕೇಳಬೇಕು ಅನ್ನೋ ಕರೆಕ್ಟೇ ಇಲ್ಲ ನಿಮಗೆ? ನಾವು ಲೇಟಾಗಿ ಬರ್ತೀವಿ ಅಂತ ಗೊತ್ತಿದ್ರು, ನೀವ್ಯಾಕೆ ಸರ್ ಬೇಗ ಬಂದ್ರಿ? ನಾವು ಬಂದ್ಮೇಲೆ ನೀವು ಬರಬೇಕಿತ್ತು. ಈ ಜನ್ಮದಲ್ಲೇ ನೀವು ಉದ್ದಾರ ಆಗಲ್ಲ, ಕೂತ್ಕೊಳ್ಳಿ. ಲೋ ನಾಮ, ನೀನು ಯಾವ ಲಿಂಗ ಅಂತಾನೆ ಗೊತ್ತಾಗ್ತಿಲ್ವಲ್ಲೋ, ಯಾವಾಗ ನೋಡೋ ಹುಡುಗಿರ್ ಪಕ್ಕನೆ ಕೂತಿರ್ತೀಯ. ಬಾರೋ ನಮ್ಮ ಪಕ್ಕ ಕೂತ್ಕೋ, ಗಂಡ್ಸ ಅಂತ ಪ್ರೂವ್ ಆಗುತ್ತೆ. ಒಳ್ಳೆ ಪುಲ್ಚಾರ್ ನನ್ನ ಮಗ. ಒಳ್ಳೆ ಮಗ ನನ್ನ ಹಿಟ್ಟಮ್ಮು, ಒಳ್ಳೆ ಕುಲ್ಫಿ ಐಸ್ ಕ್ರೀಮ್ ಇದ್ದಂಗಿದ್ದಾಳೆ, ನೋಡ್ತಾ ಇದ್ರೆ ಹಾಗೆ ಕರ್ಗೋಗ್ತಾಳೆ. ಐಸ್ ಕ್ರೀಮ್ನ ಸುಮ್ಮನೆ ನೋಡಿದ್ರೆ ಸಾಲದು ಮಗ, ಕರ್ಗೋ ಮುಂಚೆನೆ ತಿನ್ಬಿಡ್ಬೇಕು. ಏ ಯು ರಾಕಿ, ಗೆಟ್ ಅಪ್. ಈ ಫಾರ್ಮುಲಾ ಹೇಳು. ಹಚ್ ಇಸ್ ಈಕ್ವಲ್ ಟು ಏರ್ಟೆಲ್ ಸ್ಕ್ವೇರ್ ಪ್ಲಸ್ ವಡಾಫೋನ್ ಸ್ಕ್ವೇರ್. ನಾನು ಕೇಳಿದ್ದು ಫಾರ್ಮುಲಾನ, ಮೊಬೈಲ್ ನೆಟ್ವರ್ಕ್ನಲ್ಲ. ಈ ರಾಕಿ ಹೇಳಿದ್ದೆ ಆನ್ಸರು. ನೆಕ್ಸ್ಟ್ ಟೈಮ್ ಕ್ವೆಶ್ಚನ್ ಕೇಳಬೇಕಾದ್ರೆ ಯೋಚನೆ ಮಾಡಿ ಕೇಳಿ. ಬ್ಲಡಿ ನಾನ್ ಸೆನ್ಸ್. ನನ್ನ ಕ್ಲಾಸ್ನಲ್ಲಿ ಪಾಠ ಕೇಳಿದ್ಮೇಲೂ ಯಾರಿಗಾದರೂ ಡೌಟ್ ಬಂದರೆ ಆ ಡೌಟ್ ಕ್ಲಿಯರ್ ಮಾಡೋವರೆಗೂ ಈ ಕ್ಲಾಸ್ ಬಿಟ್ಟು ನಾನು ಹೋಗಲ್ಲ. ಒಳಗಡೆ ಬಂದಾಯ್ತಲ್ಲ, ಮತ್ತೇನ್ರಿ ಕೇಳೋದು? ಕೂತ್ಕೊಂಬೋದಾ ಸರ್? ಅಲ್ರಯ್ಯ, ಒಳ್ಳೆ ಗುಂಡ್ರಗೋವಿಗಳ ತರ ಇದ್ದೀರಾ. ಯಾವ ಆಂಗಲ್ಲಲ್ಲೂ ನೀವು ನಮ್ಮ ಕಾಲೇಜ್ ಸ್ಟೂಡೆಂಟ್ ತರ ಕಾಣ್ತಾ ಇಲ್ಲ. ಯಾರಯ್ಯ ನೀವು? ಏನಾಗ್ಬೇಕು ನನ್ನಿಂದ ಹೇಳೋ ಸರ್? ನಿಮ್ಮಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಅದೇನು ಹೇಳ್ತಾ ಇದ್ದೀರೇನು, ಒಂದೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಕರೆಕ್ಟಾಗಿ ಹೇಳ್ರಯ್ಯ. ತಿರುಪತಿ ವೆಂಕಟರಮಣನೇ ನಿಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾನ್ ಸಾರ್. ಕೊಡೋ. ಓಹ್, ನಮ್ಮ ತಿರುಪತಿ ಕಳಿಸಿರೋ ಹುಡುಗ್ರ ನೀವು? ಹೌದು ಸಾರ್. ಮದುವೆ ಆದ್ಮೇಲೆ ಹೆಂಡತಿ, ಸಂಸಾರ, ಕುಟುಂಬ ಅಂತ ಹೇಳ್ತಾ ನಮ್ಮಂತಹ ಸ್ನೇಹಿತರನ್ನೇ ಮರೆತು ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಅಂಥದ್ರಲ್ಲಿ ನಾನು ಎಂದೋ ಹೇಳಿದ ಮಾತನ್ನು ಗಮನದಲ್ಲಿಟ್ಟುಕೊಂಡು ತಿರುಪತಿ ನಿಮ್ಮ ಮೂರು ಜನರನ್ನ ಕಳಿಸ್ಕೊಟ್ಟಿದ್ದಾನೆ. ಗ್ರೇಟ್ ಕಣೋ ತಿರುಪತಿ. ಸರ್, ಇನ್ಮುಂದೆ ನೀವೇನು ತಲೆ ಕೆಡಿಸ್ಕೊಬೇಡಿ ಸರ್, ಬಿಂದಾಸಾಗಿರಿ. ನೋ ಎಂಟ್ರಿಲಿ ಎಂಟ್ರಿ ಕೊಡಿಸ್ಬಿಟ್ಟಿದ್ದೀರಲ್ಲ ನಮಗೆ. ಇನ್ಮುಂದೆ ಇಲ್ಲಿ ನಡೀತಾ ಇರೋ ಆಟಗಳನ್ನೆಲ್ಲ ನಿಲ್ಲಿಸಿ ನಮ್ಮದೇ ಆದ ಪಾಠಗಳನ್ನು ಪ್ರೀತಿಯಿಂದ ಕಲಿಸಿ ನಿಮ್ಮ ಕಾಲೇಜ್ನ ನೀವು ಅಂದ್ಕೊಂಡಿರೋ ಥರ ತರೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಏನೇ ವಿಷಯ ಇರಲಿ, ಯಾವುದೇ ಒತ್ತಡ ಬರಲಿ, ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನು ತಡಿಬಾರ್ದು ಸರ್. ನೀವು ಹೆಂಗೆ ಹೇಳ್ತೀರಿ ಹಂಗೆ, ಇಟ್ ಈಸ್ ಡನ್. ಹ್ಮ್, ಬನ್ನಿ ನನ್ನ ಜೊತೆ ಬನ್ರ. ಹೆಲ್ಮೆಟ್ ಹಾಕೋದೇ ಕಷ್ಟ ಅಂತದ್ರಲ್ಲಿ ಎರಡೆರಡು ಹೆಲ್ಮೆಟ್ ಗೋದಂಡ. ನೀವ್ಯಾಕೆ ಸರ್ ಬರಕ್ಕೆ ಹೋದ್ರಿ? ಬೆಲ್ ಹೊಡೆದಿದ್ರೆ ನಾನೇ ಬರ್ತಿದ್ನಲ್ಲ ಸರ್. ನೀನೇ ಬರ್ತಿದ್ದೆ ಕಡೆಯ, ಆದ್ರೆ ಏನ್ ಮಾಡೋದು, ನಿನ್ ಕೈಯಲ್ಲಿ ಪೇಪರು, ನಿನಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾವೇ ಬಂದ್ಬಿಟ್ವಿ. ತಮಾಷೆ ಮಾಡಬೇಡಿ ಸರ್, ಒಂದೇ ಒಂದು ಬೆಲ್, ನಾನೇ ಬರ್ತಿದ್ನಲ್ಲ ಸರ್. ಹ್ಞೂ, ಆಯ್ತಾಯ್ತು. ನೀನು ಪೇಪರ್ ಓದೋದು ಮುಗಿದಿದ್ರೆ ಈ ಮೂರು ಜನ ಹುಡುಗರನ್ನ ಹಾಸ್ಟೆಲಿಗೆ ಕರ್ಕೊಂಡು ಹೋಗಿ ಒಂದು ರೂಮ್ ಕೊಡಿಸು. ನಾನು ಹೇಳಿದೆ ಅಂತ ಹೇಳಿ ಒಳ್ಳೆ ರೂಮೇ ಕೊಡಿಸು. ಸರ್, ಕಾಲೇಜೆಲ್ಲ ಸುತ್ತಾಡಿಸ್ಕೊಂಡು ಹಾಸ್ಟೆಲ್ ತೋರಿಸ್ಬಿಟ್ಟು ಹಂಗೆ ಮನೆಗೆ ಹೋಯ್ತೀನಿ. ಆಹಾಹಾ, ಅದೆಲ್ಲ ಬೇಡ ಕಣಯ್ಯ. ಇನ್ನೂ ಕೆಲಸ ಕಾರ್ಯ ಇದೆ. ಇವರನ್ನ ಹಾಸ್ಟೆಲಿಗೆ ಬಿಟ್ಬಿಟ್ಟು ಇಲ್ಲಿ ಬಂದು ಡ್ಯೂಟಿ ಮಾಡು. ಅರ್ಥ ಆಯ್ತಾ? ಸರ್, ಮನೇಲಿ ಹೆಂಡತಿ ನಡಿ. ಯೋ ಬಂದ್ರೆ ನಡಿಯಲ್ಲಿ.